ನಮಸ್ಕಾರ ಕ್ಲಾಸಿಕ್ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲ ಆಧಾರದ ಸ್ವಾಗತ ನಾನು ಐ ಸನ್ಮನಿ ಭಾರತ ಸಂವಿಧಾನದ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಹಾಗಾದರೆ ಈ ವಿಡಿಯೋದೊಳಗೆ ನಾವು ಏನು ನೋಡೋಣ ಅಂತಂದರೆ ಸಂಸದೀಯ ಪರಿಭಾಷೆಗಳ ಬಗ್ಗೆ ಇವತ್ತು ನಾವು ಏನು ಮಾಡೋಣ ಡಿಸ್ಕಷನ್ ಮಾಡೋಣ ಹಾಗಾದರೆ ಇವತ್ತು ಸಂಸದೀಯ ಇವತ್ತು ಸಂಸತ್ತು ಭಾರತ ದೇಶದ ಸಂಸತ್ತು ಭಾರತ ದೇಶದ ಸಂಸತ್ತು ಅಂದರೆ ಪಾರ್ಲಿಮೆಂಟ್ ಈ ಪಾರ್ಲಿಮೆಂಟದಲ್ಲಿ ಮೂರು ಅವಿಭಾಜ್ಯ ಅಂಗಗಳಿದಾವೆ ಒಂದು ಲೋಕಸಭೆ ಇದೆ ಇನ್ನೊಂದು ರಾಜ್ಯಸಭೆ ಇದೆ ಇನ್ನೊಂದು ಅದರ್ ಪಾರ್ಟ್ ಯಾವುದು ಅಂತಂದರೆ ರಾಷ್ಟ್ರಪತಿ ಪ್ರೆಸಿಡೆಂಟ್ ಹಾಗಾದರೆ ಭಾರತ ಸಂಸತ್ತಿಗೆ ಸಂಬಂಧಪಟ್ಟ ಹಾಗೆ ಸಂಸತ್ತಿನ ಇಮ್ಮನೆಗಳು ಅಂತ ಕೇಳಿದರೆ ಲೋಕಸಭೆ ಮತ್ತು ರಾಜ್ಯಸಭೆ ಈ ಲೋಕಸಭೆ ಸಂಬಂಧಪಟ್ಟ ಹಾಗೆ ಮತ್ತು ರಾಜ್ಯಸಭೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಕಾರ್ಯಕಲಾಪಗಳು ಇವತ್ತು ನಡೀತಾ ಇದ್ದಾವೆ ಆ ಸಂಸತ್ತಿನಲ್ಲಿ ನಡೀತಕ್ಕಂತಹ ಈ ಕಾರ್ಯಕಲಾಪಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತೇನು ಮಾಡೋಣ ಅಂತಂದರೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಮಾಡ್ತಾಯಿದ್ದೇನೆ ಹಾಗಾದರೆ ಈ ಸಂಸದೀಯ ಪರಿಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಿಲುವಳಿ ಸೂಚನೆ ಇವತ್ತು ನಿಲುವಳಿ ಸೂಚನೆ ಇಲ್ಲಿ ಏನು ತಿಳಿಸ್ತಾ ಇದೆ ಅಂತಂದರೆ ಕಾರ್ಯಕಲಾಪಗಳನ್ನು ಅಂದರೆ ಸಂಸತ್ತಿನ ಸಭೆಗಳನ್ನು ಇಲ್ಲೇನಿದೆ ಅಂತಂದರೆ ಇಲ್ಲಿ ಮುಂದೂಡಿ ಸಾರ್ವಜನಿಕ ಮಹತ್ವದ ನಿರ್ಣಯ ಚರ್ಚಿಸಲಿಕ್ಕೆ ಇಲ್ಲೇನು ಮಾಡ್ತಾಯಿದ್ದಾರೆ ಅಂತಂದರೆ ಅವಕಾಶ ಕಲ್ಪಿಸಬೇಕು ಅಂತ ಇಲ್ಲೇನು ಸೂಚನೆಯನ್ನು ಇಲ್ಲಿ ನಿಲುವಳಿ ಸೂಚನೆ ಅಂತ ಕರಿತಾರೆ ಅಂದರೆ ಕಾರ್ಯಕಲಾಪಗಳನ್ನು ಮುಂದೂಡಿ ಸಾರ್ವಜನಿಕ ಮಹತ್ವದ ನಿರ್ಣಯ ಚರ್ಚಿಸಲು ಅವಕಾಶ ಕಲ್ಪಿಸಬೇಕೆಂದು ಮಂಡಿಸ್ತಕ್ಕಂತಹ ಸೂಚನೆ ಏನಿದೆ ಅದನ್ನು ನಾವು ನಿಲುವಳಿ ಸೂಚನೆ ಅಂತ ಕರಿತಾರೆ ಈ ನಿಲುವಳಿ ಸೂಚನೆಯನ್ನು ಎಲ್ಲಿ ಮಂಡಿಸ್ತಾರ ಅಂತಂದರೆ ಲೋಕಸಭೆ ಮಂಡಿಸ್ತಾ ಮಂಡಿಸ್ತಾರೆ ಈ ಲೋಕಸಭೆ ಒಳಗೆ ಮಂಡಿಸ್ಬೇಕು ಅಂತಂದರೆ ಇಲ್ಲಿ ಕನಿಷ್ಠ ಪಕ್ಷ ಎಷ್ಟು ಜನ ಎಂ ಪಿಗಳ ಬೆಂಬಲ ಬೇಕು ಅಂತಂದರೆ ಐವತ್ತು ಜನ ಎಂ ಪಿಗಳ ಬೆಂಬಲ ಇಲ್ಲಿ ಅವಶ್ಯಕತೆ ಇದೆ ಅಂದರೆ ಐವತ್ತು ಜನರ ಬೆಂಬಲದೊಂದಿಗೆ ಈ ನುಲಿವಳಿ ನಿಲುವಳಿ ಸೂಚನೆಯನ್ನು ಏನು ಮಾಡ್ತಾ ಲೋಕಸಭೆ ಲೋಕಸಭೆಯೊಳಗೆ ಮಂಡಿಸ್ತಾ ಇದ್ದಾರ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ಸೆಕೆಂಡ್ ಒನ್ ಯಾವುದಿದೆ ಅಂತಂದರೆ ಪ್ರಶ್ನೋತ್ತರ ವೇಳೆ ಅಂತ ಬರ್ತಾ ಇದೆ ಈ ಪ್ರಶ್ನೋತ್ತರ ವೇಳೆ ಸಂಸತ್ತಿನ ಅಧಿವೇಶನದ ಪ್ರಥಮ ಒಂದು ಗಂಟೆ ಏನಿದೆ ಆ ಅವಧಿಯನ್ನು ಪ್ರಶ್ನೋತ್ತರಗಳಿಗಾಗಿ ಏನು ಮಾಡಿರ್ತಾಯಿದ್ರೆ ಮೀಸಲಿಟ್ಟಿರ್ತಾರೆ ಅಂದರೆ ಸಂಸತ್ತಿನ ಅಧಿವೇಶನದ ಪ್ರಥಮ ಒಂದು ಗಂಟೆ ಅಂದರೆ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೆ ಇಲ್ಲೇನಿದೆ ಅಂತಂದರೆ ಪ್ರಶ್ನೋತ್ತರ ವೇಳೆ ಇದೆ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೆ ಪ್ರಶ್ನೋತ್ತರ ವೇಳೆ ಇದೆ ಆ ಹನ್ನೊಂದರಿಂದ ಹನ್ನೆರಡರವರೆಗೆ ಇರತಕ್ಕಂಥ ಅವಧಿಯೇ ಪ್ರಶ್ನೋತ್ತರ ವೇಳೆ ಅಂತ ಕರೀತಾರೆ ಹಾಗಾದರೆ ಪ್ರಶ್ನೋತ್ತರಕ್ಕಾಗಿ ಸಂಸತ್ತಿನ ಮೊದಲ ಒಂದು ಗಂಟೆ ಏನಿದೆ ಅಂತಂದರೆ ಪ್ರಶ್ನೋತ್ತರಗಳಿಗಾಗಿ ಮೀಸಲಾ ಮೀಸಲಿಟ್ಟಿರ್ತಾರೆ ಆ ಮೀಸಲಿಟ್ಟಂತಹ ಅವಧಿ ಏನೈತಿ ಅದು ಪ್ರಶ್ನೋತ್ತರ ವೇಳೆ ಈ ಪ್ರಶ್ನೋತ್ತರ ವೇಳೆ ನಡೆದು ಯಾವ ಒಂದು ಸಮಯದಲ್ಲಿ ಅಂತಂದರೆ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೆ ಏನಾಗ್ತಾ ಇದೆ ಈ ಒಂದು ಪ್ರಶ್ನೋತ್ತರ ವೇಳೆ ಏನಾಗ್ತಾ ಇದೆ ನಡೀತಾ ಇದೆ ಹಾಗಾದರೆ ಈ ಪ್ರಶ್ನೋತ್ತರ ವೇಳೆಯಲ್ಲಿ ಮೂರು ಪ್ರಕಾರಗಳನ್ನು ಕಾಣ್ತಾ ಇದೆ ಈ ಪ್ರಶ್ನೆ ಉತ್ತರ ವೇಳೆಯಲ್ಲಿ ಮೂರು ಪ್ರಕಾರ ಅಂತಂದ್ರೆ ಅಲ್ಪ ಸೂಚನೆಯ ಪ್ರಶ್ನೆ ಈ ಅಲ್ಪ ಸೂಚನೆಯ ಪ್ರಶ್ನೆ ಏನಿದೆ ಅಂತಂದರೆ ಇಲ್ಲಿ ಎಂ ಪಿಗಳು ಮೌಖಿಕ ಉತ್ತರ ಏನು ಮಾಡ್ತಾ ಇದ್ದಾರ ನೀಡ್ತಾ ಇದ್ದಾರಾ ಇಲ್ಲಿ ಚುಕ್ಕೆ ಪ್ರಶ್ನೆ ಅಂತ ಬರ್ತಾ ಇದೆ ಈ ಚುಕ್ಕೆ ಪ್ರಶ್ನೆಯನ್ನು ಸಂಸದರು ಅಂದರೆ ಎಂ ಪಿಗಳು ಮೌಖಿಕ ಉತ್ತರವನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಈ ಚುಕ್ಕೆ ಪ್ರಶ್ನೆಯ ಮುಖಾಂತರ ನೀಡ್ತಾ ಇದ್ದಾರಾ ಅಷ್ಟೇ ಅಲ್ಲ ಚುಕ್ಕೆ ರಹಿತ ಅಂತ ಬರ್ತಾ ಇದೆ ಇಲ್ಲಿ ಸಂಸದರು ಅಂದರೆ ಎಂ ಪಿಗಳು ಲಿಖಿತ ರೂಪದಲ್ಲಿ ಉತ್ತರ ಕೊಡುವುದು ಅಂದರೆ ಇಲ್ಲಿ ಮೌಖಿಕವಾಗಿ ಅಂದರೆ ಮಾತಿನ ಮುಖಾಂತರ ಅಲ್ಪ ಸೂಚನೆ ಪ್ರಶ್ನೆ ಚುಕ್ಕೆ ಪ್ರಶ್ನೆಯನ್ನು ಇಲ್ಲಿ ಮೌಖಿಕವಾಗಿ ನೀಡಿದರೆ ಚುಕ್ಕೆ ರಹಿತ ಪ್ರಶ್ನೆಯನ್ನು ಲಿಖಿತ ರೂಪ ಬರವಣಿಗೆ ರೂಪದ ಮುಖಾಂತರ ಏನು ಮಾಡ್ತಾ ಇದ್ದಾರಾ ಎಂ ಪಿಗಳು ನೀಡ್ತಾ ಇದ್ದಾರೆ ಈ ಒಂದು ಪ್ರಶ್ನೋತ್ತರ ವೇಳೆ ಏನಿದೆ ಅಂತಂದರೆ ಪ್ರಶ್ನೋತ್ತರ ವೇಳೆ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗಿರ್ತಕ್ಕಂಥ ನಡುವಿನ ವೇಳೆ ಏನಿದೆ ಅದನ್ನು ನಾವು ಏನಂತ ಇದ್ದೇವೆ ಪ್ರಶ್ನೋತ್ತರ ವೇಳೆ ಅಂತ ಕರಿತಾ ಇದ್ದೇವೆ ಹಾಗಾದರೆ ಗಮನ ಸೆಳೆಯುವ ಸೂಚನೆ ಅಂತ ಇಲ್ಲೊಂದು ಪರಿಭಾಷೆ ಇದೆ ಗಮನ ಸೆಳೆಯುವ ಸೂಚನೆ ಇಲ್ಲಿ ಗಮನವನ್ನು ಸೆಳೆಯುವ ಸೂಚನೆ ಅಂತಂದರೆ ಸ್ಪೀಕರ್ ನೋಡಿ ಲೋಕಸಭಾ ಸ್ಪೀಕರ್ ಅನುಮತಿಯೊಂದಿಗೆ ನೋಡಿ ಸ್ಪೀಕರ್ ಅನುಮತಿಯೊಂದಿಗೆ ಸಂಸತ್ ಸದಸ್ಯರು ಅಂದರೆ ಎಂ ಪಿಗಳು ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ತುರ್ತು ವಿಷಯಕ್ಕೆ ಸಂಬಂಧಿಸಿದಂತೆ ಮಂತ್ರಿಗಳ ಗಮನ ಸೆಳೆಯಲು ನೋಡಿ ಮಂತ್ರಿಗಳ ಅಂದರೆ ಮಿನಿಸ್ಟರ್ ಗಮನ ಸೆಳೆಯಲು ಇಲ್ಲೇನು ಮಾಡ್ತಾ ಇದ್ರ ಮಂಡಿಸ್ತಾ ಇದ್ದಾರಾ ಆ ಮಂಡಿಸಿದಂಥ ಸೂಚನೆ ಏನಿದೆ ಗಮನ ಸೆಳೆಯುವ ಸೂಚನೆ ಅಂತ ಕರಿ ಅಂದ್ರೆ ಸ್ಪೀಕರ್ ಅನುಮತಿಯೊಂದಿಗೆ ಸಂಸತ್ತ ಸದಸ್ಯರು ತುರ್ತು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಂತ್ರಿಗಳ ಗಮನ ಸೆಳೆಯಲು ಮಂಡಿಸುವಂತಹ ಒಂದು ಸೂಚನೆ ಏನಿದೆ ಅದನ್ನು ನಾವೇನಂತೀವಿ ಗಮನ ಸೆಳೆಯುವ ಸೂಚನೆ ಅಂತ ಕರಿತಾ ಇದ್ದೇವೆ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ಪರಿಭಾಷೆ ಅಂತಂದರೆ ಅರ್ಧ ಗಂಟೆ ಚರ್ಚೆ ಅಂದರೆ ಈ ಅರ್ಧ ಗಂಟೆ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಸದಸ್ಯರ ಪ್ರಶ್ನೆಗೆ ನೋಡಿ ಸದಸ್ಯರು ಅಂತಂದರೆ ಎಂ ಪಿಗಳು ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಆ ಸದಸ್ಯರ ಪ್ರಶ್ನೆಗೆ ಮಂತ್ರಿ ಅಂದರೆ ಮಿನಿಸ್ಟರ್ಸ್ ನೋಡಿ ಮಿನಿಸ್ಟರ್ ನೀಡಿದಂತಹ ಉತ್ತರ ಸಮರ್ಪಕವಾಗದಿದ್ದರೆ ಅಂದರೆ ಸದಸ್ಯರಿಗೆ ಒಬ್ಬ ಮಂತ್ರಿ ಕೊಟ್ಟಂತಹ ಉತ್ತರ ಸರಿಯಾಗಿರಲಿಲ್ಲ ಅಂತಂದರೆ ಆ ಪ್ರಶ್ನೆ ಸಮರ್ಪಕವಾಗಿ ಇರಲಿಲ್ಲ ಅಂತಂದ್ರೆ ಆ ಸಂದರ್ಭದಲ್ಲಿ ಆ ಪ್ರಶ್ನೆಗೆ ಸಂಬಂಧಿಸಿದಂತೆ ಮತ್ತೇನು ಕೇಳ್ತಾ ಇದ್ದಾರೆ ಅರ್ಧ ಗಂಟೆ ಸಮಯವನ್ನು ನೀಡಬೇಕು ಅಂತ ಕೇಳ್ತಾ ಇದ್ದಾರೆ ಇದನ್ನು ಅರ್ಧ ಗಂಟೆ ಚರ್ಚೆ ಅಂತ ಕರಿತಾ ಹಾಗಾದರೆ ಸದಸ್ಯರ ಪ್ರಶ್ನೆಗೆ ಮಂತ್ರಿಯು ನೀಡಿದಂತಹ ಉತ್ತರ ಸಮರ್ಪಕವಾಗದಿದ್ದರೆ ಸದಸ್ಯರು ಆ ಪ್ರಶ್ನೆಗೆ ಸಂಬಂಧಿಸಿದಂತೆ ಇಲ್ಲಿ ಆ ಚರ್ಚೆಗೆ ಇಟ್ಟಂತಹ ಒಂದು ಅರ್ಧ ಗಂಟೆ ಅವಧಿ ಏನಿದೆ ಇದನ್ನೇ ನಾವು ಏನಂತ ಇದ್ದೇವೆ ಅರ್ಧ ಗಂಟೆ ಚರ್ಚೆ ಅಂತ ಕರಿತಾ ಇದ್ದೇವೆ ಹಾಗಾದರೆ ಇಲ್ಲಿ ಸಂಸದೀಯ ಪರಿಭಾಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನು ತಿಳ್ತಾ ಇದೆ ಅಂದರೆ ಶೂನ್ಯ ವೇಳೆ ಅಂತ ಬರ್ತಾ ಇದೆ ಹಾಗಾದರೆ ಶೂನ್ಯ ವೇಳೆ ಜೀರೋ ಅವರ್ಸ್ ಇದನ್ನು ಭಾಳ ಸರಿ ಎಕ್ಸಾಮದ್ದೊಳಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ ಶೂನ್ಯ ವೇಳೆ ಪ್ರಶ್ನೋತ್ತರ ನಂತರದ ವೇಳೆಯನ್ನು ಶೂನ್ಯ ವೇಳೆ ಅಂತ ಕರಿತಾ ಇದೆ ಅಂದರೆ ಪ್ರಶ್ನೋತ್ತರ ನಂತರದ ಅವಧಿಯನ್ನು ಶೂನ್ಯ ವೇಳೆ ಅಂತ ಕರಿತಾ ಇದ್ದಾವೆ ಈ ಶೂನ್ಯ ವೇಳೆ ಪ್ರಶ್ನೋತ್ತರ ವೇಳೆ ಹಾಗೂ ಅಂದಿನ ಅಧಿವೇಶನದ ನಡುವಿನ ಅವಧಿ ಇದನ್ನು ಕೂಡ ಇಲ್ಲಿ ಏನಂತ ಇದ್ದೇವೆ ಶೂನ್ಯ ವೇಳೆ ಅಂತ ಕರಿತಾರೆ ಮೊದಲ ಅಧಿವೇಶನ ಹನ್ನೊಂದರಿಂದ ಹನ್ನೆರಡು ಗಂಟೆ ಸ್ಟಾರ್ಟ್ ಆಗಿರ್ತಾ ಇದೆ ಆ ಹನ್ನೊಂದರಿಂದ ಹನ್ನೆರಡಾದಾಗ ಪ್ರಶ್ನೋತ್ತರ ವೇಳೆ ಇರ್ತಾ ಇದೆ ಇಲ್ಲಿ ಹನ್ನೆರಡರಿಂದ ಒಂದು ಗಂಟೆವರೆಗೆ ಯಾವುದು ನಡೀತಾ ಇದೆ ಅಂತಂದರೆ ಶೂನ್ಯ ವೇಳೆ ಇಲ್ಲಿ ಕಂಡು ಬರ್ತಾ ಇದೆ ಈ ಶೂನ್ಯ ವೇಳೆ ಅಂತಂದರೆ ಪ್ರಶ್ನೋತ್ತರ ನಂತರದ ಶೂನ್ಯ ವೇಳೆ ಬರ್ತಾ ಇದೆ ಈ ಪ್ರಶ್ನೋತ್ತರ ವೇಳೆ ಹಾಗೂ ಅಂದಿನ ಅಧಿವೇಶನದ ನಡುವಿನ ಅವಧಿ ಏನಿದೆ ಅದನ್ನು ನಾವು ಏನಂತ ಇದ್ದೇವೆ ಶೂನ್ಯ ವೇಳೆ ಅಂತ ಕರಿತಾ ಇದ್ದೇವೆ ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂತಹ ಅಲ್ಪಾವಧಿ ಚರ್ಚೆ ಅಂತ ಬರ್ತಾ ಇದೆ ಈ ಅಲ್ಪಾವಧಿ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂಸತ್ತಿನಲ್ಲಿ ಎರಡು ಗಂಟೆ ಕಾಲಾವಕಾಶ ನೀಡುವ ಈ ಅಲ್ಪಾವಧಿ ಚರ್ಚೆಯಲ್ಲಿ ಸಂಸದರು ಇಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಸಾರ್ವಜನಿಕ ವಿಷಯವನ್ನು ಇಲ್ಲಿ ಚರ್ಚಿಸ್ತಾ ಇದ್ದಾರ ಈ ಸಾರ್ವಜನಿಕ ವಿಷಯವನ್ನು ಚರ್ಚಿಸ್ಲಿಕ್ಕೆ ವಾರದೊಳಗೆ ಎರಡು ದಿನ ಏನ್ ಮಾಡ್ತಿದ್ದಾರೆ ಸ್ಪೀಕರ್ ಅವರು ಅನುಮತಿಯನ್ನು ಕೊಟ್ಟಿರ್ತಾ ಇದೆ ಅಂದರೆ ಸಾರ್ವಜನಿಕ ಮಹತ್ವದ ವಿಷಯವನ್ನು ಚರ್ಚಿಸಲಿಕ್ಕೆ ಸ್ಪೀಕರ್ ಅವರು ವಾರದಲ್ಲಿ ಎರಡು ದಿನ ಏನು ಮಾಡ್ತಾ ಇದ್ದಾರೆ ಅವಕಾಶ ಕೊಟ್ಟಿರ್ತಾ ಇದ್ದಾರೆ ಈ ಒಂದು ಅವಧಿ ಏನಿದೆ ಅಂತಂದರೆ ಅಲ್ಪಾವಧಿ ಚರ್ಚೆ ಅಂತ ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ ಕರಿತಾ ಇದ್ದೇವೆ ಹಾಗಾದರೆ ಈ ಸಂಸದೀಯ ಪರಿಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ಏನೇನು ನೋಡಿದ್ವಿ ಅಂತಂದರೆ ಫಸ್ಟ್ ಒಂದನೇದಾಗಿ ಇಲ್ಲೇನಿದೆ ಅಂತಂದರೆ ಫಸ್ಟು ಪ್ರಶ್ನೋತ್ತರ ವೇಳೆ ಅಂತ ಕಾಣ್ತಾ ಇದ್ದೇವೆ ಪ್ರಶ್ನೋತ್ತರ ವೇಳೆ ನಿಲುವಳಿ ಸೂಚನೆ ಕಾಣ್ತಾ ಇದ್ದೇವೆ ಅಷ್ಟೇ ಮೇಲೆ ಗಮನ ಸೆಳೆಯುವಂತಹ ಸೂಚನೆ ಅಂತ ಇಲ್ಲಿ ಡಿಸ್ಕಷನ್ ಮಾಡಿದ್ದೇವೆ ಅರ್ಧ ಗಂಟೆ ಚರ್ಚೆ ಇದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಡಿಸ್ಕಷನ್ ಮಾಡಿದ್ದೇವೆ ಆಮೇಲೆ ಶೂನ್ಯ ವೇಳೆ ಹಾಗಂದ್ರೆ ಏನು ಅಂತೂ ಕೂಡ ಡಿಸ್ಕಷನ್ ಮಾಡಿದ್ದೇವೆ ಅಷ್ಟೇ ಅಲ್ಲ ಅಲ್ಪಾವಧಿ ಚರ್ಚೆ ಹಾಗಂದ್ರೆ ಏನು ಇದನ್ನು ವಾರದಲ್ಲಿ ಎಷ್ಟು ಗಂಟೆ ಎಷ್ಟು ದಿನ ಅಥವಾ ಎಷ್ಟು ದಿನ ಇದನ್ನು ನಾವು ಏನು ಮಾಡ್ತಾ ಇದಾರೆ ಸ್ಪೀಕರ್ ಅವರು ಅವಕಾಶ ಕೊಡ್ತಾ ಇದ್ದಾರ ಅನ್ನೋದ್ರ ಬಗ್ಗೆ ಕೂಡ ಏನು ಮಾಡಿದ್ದೇವೆ ಚರ್ಚೆ ಮಾಡಿದ್ದೇವೆ ಹಾಗಾದರೆ ಈ ಸಂಸದೀಯ ಪರಿಭಾಷೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಾಕಷ್ಟು ಪ್ರಶ್ನೆಗಳು ಇವತ್ತು ನಿಮ್ಮ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಪೊಲೀಸ್ ಅದರ್ಸ್ ಎಕ್ಸಾಮ್ನಲ್ಲಿ ಪ್ರಶ್ನೆಗಳನ್ನು ಏನು ಮಾಡಿದಾರೆ ಕೇಳಿದಾರಾ ಈ ನಿಲುವಳಿ ಸೂಚನೆ ಆಮೇಲೆ ಅಲ್ಪಾವಧಿ ಚರ್ಚೆ ಪ್ರಶ್ನೋತ್ತರ ವೇಳೆ ಶೂನ್ಯ ವೇಳೆ ಇದರ ಮೇಲೆ ಏನಾಗಿದ್ದಾವೆ ಪ್ರಶ್ನೆಗಳು ಬಂದಿದ್ದಾವೆ ಹಾಗಾದರೆ ಈ ಸಂಸದೀಯ ಪರಿಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ತನಕ ನಾವೇನು ಮಾಡಿದ್ದೇವೆ ಡಿಸ್ಕಷನ್ ಮಾಡಿದ್ದೇವೆ ನೆಕ್ಸ್ಟ್ ಬರ್ತಕ್ಕಂತಹ ವಿಡಿಯೋ ಮತ್ತು ಯಾವ ಹೊಸ ಹೊಸ ಅಧ್ಯಾಯಗಳನ್ನು ಅದು ಈ ಸದ್ಯ ಕಾಂಪಿಟೇಟಿವ್ಗೆ ಯೂಸ್ ಆಗುವಂತಹ ಟಾಪಿಕನ್ನು ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ನೀವು ಮಾಡೋಣ ಗಮನ ಹರಿಸೋಣ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಆಮೇಲೆ ಇನ್ನು ಬರ್ತಕ್ಕಂಥ ವಿಡಿಯೋಗಳಿಗೆ ಇಲ್ಲಿ ನೋಡ್ತಾ ಹೋಗಿ ಅಂತ ಹೇಳ್ತಾ ಈ ನನ್ನ ಟಾಪಿಕನ್ನು ಏನು ಮಾಡ್ತಾ ಇದ್ದೇನೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ